ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟು? ಅದೋ ನೀನು ನವಾಬರು ಕೊಟ್ಟಂಥ ಜಾಗ ಅದು. ಅದನ್ನೇನಾದರೂ ವಕ್ಫ್ ಬೋರ್ಡ್ ಅದಂತ ಕೇಳಕ್ಕೆ ಹೋಗಿದ್ರು ಏನಾದರೂ. ರಾಘೇಂದ್ರ ಸ್ವಾಮಿಗಳು ಬಂದಾಗ ಅದೋ ನೀನು ನವಾಬ್ ಹೇಳಿದ್ರು ನಮ್ಮ ಬೃಂದಾವನಲ್ಲಿ ಮಾಡ್ತೀವಿ ಅಂದಾಗ ಆ ಊರು ಖಾಜಿ ಕೊಟ್ಟಂಥ ಜಾಗ ಕ್ಯಾನ್ಸಲ್ ಮಾಡಿ ಅದೋ ನೀನು ನವಾಬರು ಆ ಜಾಗನ ಅವ್ರಿಗೆ ಕೊಟ್ಟರು. ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಇದನ್ನು, ಹೌದು ನಿಜ. ಶೃಂಗೇರಿ ಶಾರದಾಪೀಠದ ಮೇಲೆ ಪೇಶ್ವಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನರು ಸೈನ್ಯ ಕಳಿಸಿ ಮತ್ತೆ ಪುನಃ ಶಾರದಾಪೀಠವನ್ನು ಸ್ಥಾಪನೆ ಮಾಡಿದರು. ಇದು ಇತಿಹಾಸ, ಇದು ನಮ್ಮ ಪರಂಪರೆ, ಇದು ನಮ್ಮ ಸಂಸ್ಕೃತಿ. ಈ ಚಿಲ್ಲರೆ ಮುಂಡೆ ಅವ್ರು ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಹೊರತು ಯು ಪಿ ಎಲ್ಲಿ ಬುಲ್ಡೇಜರ್ ಸುಪ್ರೀಂ ಕೋರ್ಟ್ ಹೇಳ್ತು ತಪ್ಪಿದ ಅಂತ. ಅಲ್ರಿ, ಯಾವನೋ ಮನುಷ್ಯ ತಪ್ಪು ಮಾಡಿದಾನಂದರೆ ಆ ಮನೆಯೇ ಹೋಗಿ ಬುಲ್ಡೇಜರ್ನಾಗ ನೀವು ಕಿತ್ತಾಕಿದರೆ ಮಕ್ಕಳದಾವೆ, ಹೆಂಡ್ತಿದ್ದಾವೆ, ತಾಯಿ ಇದ್ದಾರೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ಮನೆಯೇ ನೆಲಸ ಮಾಡೋದ? ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟು? ಅದೋ ನೀನು ನವಾಬರು ಕೊಟ್ಟಂಥ ಜಾಗ ಅದು. ಅದನ್ನೇನಾದರೂ ವಕ್ಫ್ ಬೋರ್ಡ್ ಅದಂತ ಕೇಳಕ್ಕೆ ಹೋಗಿದ್ರು ಏನಾದರೂ. ರಾಘೇಂದ್ರ ಸ್ವಾಮಿಗಳು ಬಂದಾಗ ಅದೋ ನೀನು ನವಾಬ್ ಹೇಳಿದ್ರು ನಮ್ಮ ಬೃಂದಾವನಲ್ಲಿ ಮಾಡ್ತೀವಿ ಅಂದಾಗ ಆ ಊರು ಖಾಜಿ ಕೊಟ್ಟಂಥ ಜಾಗ ಕ್ಯಾನ್ಸಲ್ ಮಾಡಿ ಅದೋ ನೀನು ನವಾಬರು ಆ ಜಾಗನ ಅವ್ರಿಗೆ ಕೊಟ್ಟರು. ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಇದನ್ನು, ಹೌದು ನಿಜ. ಶೃಂಗೇರಿ ಶಾರದಾಪೀಠದ ಮೇಲೆ ಪೇಶ್ವಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನರು ಸೈನ್ಯ ಕಳಿಸಿ ಮತ್ತೆ ಪುನಃ ಶಾರದಾಪೀಠವನ್ನು ಸ್ಥಾಪನೆ ಮಾಡಿದರು. ಇದು ಇತಿಹಾಸ, ಇದು ನಮ್ಮ ಪರಂಪರೆ, ಇದು ನಮ್ಮ ಸಂಸ್ಕೃತಿ. ಈ ಚಿಲ್ಲರೆ ಮುಂಡೆ ಅವ್ರು ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಹೊರತು ಯು ಪಿ ಎಲ್ಲಿ ಬುಲ್ಡೇಜರ್ ಸುಪ್ರೀಂ ಕೋರ್ಟ್ ಹೇಳ್ತು ತಪ್ಪಿದ ಅಂತ. ಅಲ್ರಿ, ಯಾವನೋ ಮನುಷ್ಯ ತಪ್ಪು ಮಾಡಿದಾನಂದರೆ ಆ ಮನೆಯೇ ಹೋಗಿ ಬುಲ್ಡೇಜರ್ನಾಗ ನೀವು ಕಿತ್ತಾಕಿದರೆ ಮಕ್ಕಳದಾವೆ, ಹೆಂಡ್ತಿದ್ದಾವೆ, ತಾಯಿ ಇದ್ದಾರೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ಮನೆಯೇ ನೆಲಸ ಮಾಡೋದ? ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟು? ಅದೋ ನೀ ನವಾಬರು ಕೊಟ್ಟಂಥ ಜಾಗ ಅದು. ಅದನ್ನೇನಾದರೂ ವಕ್ಫ್ ಬೋರ್ಡ್ ಅದಂತ ಕೇಳಕ್ಕೆ ಹೋಗಿದ್ರು ಏನಾದರೂ. ರಾಘೇಂದ್ರ ಸ್ವಾಮಿಗಳು ಬಂದಾಗ ಅದೋ ನೀ ನವಾಬ್ ಹೇಳಿದ್ರು ನಮ್ಮ ಬೃಂದಾವನಲ್ಲಿ ಮಾಡ್ತೀವಿ ಅಂದಾಗ ಆ ಊರು ಖಾಜಿ ಕೊಟ್ಟಂಥ ಜಾಗ ಕ್ಯಾನ್ಸಲ್ ಮಾಡಿ ಅದೋ ನೀನು ನವಾಬರು ಆ ಜಾಗನ ಅವ್ರಿಗೆ ಕೊಟ್ಟರು. ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಇದನ್ನು, ಹೌದು ನಿಜ. ಶೃಂಗೇರಿ ಶಾರದಾಪೀಠದ ಮೇಲೆ ಪೇಶ್ವಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನರು ಸೈನ್ಯ ಕಳಿಸಿ ಮತ್ತೆ ಪುನಃ ಶಾರದಾಪೀಠವನ್ನು ಸ್ಥಾಪನೆ ಮಾಡಿದರು. ಇದು ಇತಿಹಾಸ, ಇದು ನಮ್ಮ ಪರಂಪರೆ, ಇದು ನಮ್ಮ ಸಂಸ್ಕೃತಿ. ಈ ಚಿಲ್ಲರೆ ಮುಂಡೆ ಅವ್ರು ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಹೊರತು ಯು ಪಿ ಎಲ್ಲಿ ಬುಲ್ಡೇಜರ್ ಸುಪ್ರೀಂ ಕೋರ್ಟ್ ಹೇಳ್ತು ತಪ್ಪಿದ ಅಂತ. ಅಲ್ರಿ, ಯಾವನೋ ಮನುಷ್ಯ ತಪ್ಪು ಮಾಡಿದಾನಂದರೆ ಆ ಮನೆಯೇ ಹೋಗಿ ಬುಲ್ಡೇಜರ್ನಾಗ ನೀವು ಕಿತ್ತಾಕಿದರೆ ಮಕ್ಕಳದಾವೆ, ಹೆಂಡ್ತಿದ್ದಾವೆ, ತಾಯಿ ಇದ್ದಾರೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ಮನೆಯೇ ನೆಲಸ ಮಾಡೋದಾ?